ಚರ್ಚೆಯನ್ನು ನಾನೀಗ ಮುಂದುವರಿಸ್ತಾ ಇದ್ದೀನಿ. ಸರ್, ತಾವು ಮಾತು ಕೇಳಿದ್ರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರದ್ದು. ನಾನು ಜೆ ಡಿ ಎಸ್ ವಿಚಾರನ ತಮ್ಮಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅವರಲ್ಲಿ ಕಂಪ್ಲೀಟ್ ಆಂತರಿಕ ಪ್ರಜಾಪ್ರಭುತ್ವ, ಯಾರ್ದು ದೊಡ್ಡಸ್ತಿಗೆ ಇಲ್ಲ, ಯಾರ್ದು ಪ್ರತಿಷ್ಠೆ ಇಲ್ಲ, ಈ ರೀತಿ ಮೇಲ್ನೋಟಕ್ಕೆ ಇದೆಯಾ ಸರ್? ನೀವು ಆಗ ಚರ್ಚೆ ಮುಗಿಯುವಾಗ ಅವರು ಒಳ್ಳೆಯ ಒಂದು ಮಾತು ಹೇಳಿದರು. ರಾಜಕೀಯ ಅಂತೇಳಿ ಹೇಳಿದರೆ ಬಹುಶಃ ಅದು ಸಹ ಗೆಲ್ಲುವ ಪಾರ್ಟಿಗಳು ಅಥವಾ ಅಧಿಕಾರ ಬಂದ ಪಾರ್ಟಿಗಳು ಅಂತ ಹೇಳಿ, ಆದರೆ ಅಹಂಕಾರದ ಅಥವಾ ಪ್ರತಿಷ್ಠೆಯ ಬ್ಯಾಲೆನ್ಸಿಂಗ್ ಯಾರು ಹೆಚ್ಚು ಮಾಡ್ತಾರೆ ಅವರು ಹೆಚ್ಚು ಯಶಸ್ವಿ ಆಗ್ತಾರೆ ಅಂತ ಹೇಳುವಂಥದ್ದು. ರಾಜಕೀಯ ಅಂತ ಹೇಳಿದ ತಕ್ಷಣ ಪ್ರತಿಷ್ಠೆ ಅಹಂ ಇದನ್ನೆಲ್ಲ ಬದಿಗಿಟ್ಟು ನಾವು ಆ ದೃಷ್ಟಿಯಲ್ಲಿ ಹೇಳೋದಿದ್ರೆ, ಇವತ್ತು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ತಾನು ತಾನಾಗಿ ವಿಧಾನಸಭೆಯ ಒಳಗೆ ಹೋಗಿ ನಮ್ಮ ನಾಯಕರು ಅಂಥವ್ರು ಇದ್ದಾರೆ ಅಂತ ಹೇಳುವುದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಾನು ಇನ್ನು ಮುಂದಿನ ಚುನಾವಣೆಗೆ ನಿಲ್ಲೋದಿಲ್ಲ, ಆದರೆ ಪಾರ್ಟಿಗೋಸ್ಕರ ನಾನು ಕೆಲಸ ಮಾಡ್ತೇನೆ. ಇವತ್ತಿಗೂ ಹೇಳ್ತಾರೆ ಅವರು, ನನ್ನ ಮಗನಿಗೆ ಕೊಟ್ಟರೆ ನಿಲ್ತಾರೆ, ಇಲ್ಲದಿದ್ದರೆ ಇಲ್ಲ. ಸೋಮಣ್ಣ ಅವರು ಅದೇ ಮಾತನ್ನು ಹೇಳ್ತಾರೆ. ಇದೇ ಮಾತನ್ನು ನಾವು ಇದನ್ನು ಹೇಳಿದ್ದೆವು. ಒಂದು ಕಾಲದಲ್ಲಿ ವಾಜಪೇಯಿಯವರು ಪ್ರಧಾನಮಂತ್ರಿ ಅಂತೇಳಿ ಘೋಷಣೆ ಮಾಡುವಾಗ ಅಡ್ವಾನಿಯವರು ಆವಾಗ ಸಂಘಟನೆಯ ದೃಷ್ಟಿಯಲ್ಲಿ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರು. ಆದರೆ ಅವರು ಅನೌನ್ಸ್ ಮಾಡಿದ್ದು ಯಾರ ಹೆಸರು ಅಂತೇಳಿ ಕೇಳಿದರೆ ನಾನು ನಿಲ್ತೇನೆ ಅಂತೇಳಿ ಹೇಳಿಲ್ಲ ಅವರು. ಅವರು ಹೇಳಿರೋದು ವಾಜಪೇಯಿಯವರ ಹೆಸರು. ವಾಜಪೇಯಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳಿ ದೇಶದ ಜನರ, ಬಟ್ ಅವಾಗಿನ ಬಿಜೆಪಿ ಇವಾಗಿಲ್ಲ ಸರ್. ಅಲ್ಲ, ಕಾಲದ ಆಗಿನ ಬಿಜೆಪಿ ಇಲ್ಲ ನೋಡಿ, ಆಗಿನ ಕಾರ್ಬನ್ ಕಾಪಿನೂ ಇವಾಗಿಲ್ಲ ಸರ್. ಅಲ್ಲಲ್ಲ ಅಲ್ಲ, ಅದು ಅಲ್ಲ, ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವರೇ ನಾವು ನೀವು ಒಟ್ಟಿಗೆ ಸೇರಿ ಇದನ್ನು ರಾಜಕೀಯ ಮಾಡಿದವರು ಅಂತೇಳಿ ಹೇಳಿದ್ರಿ ನೋಡಿ. ಆ ಕಾಪಿ ಎಲ್ಲಿಂದ, ಒಂದು ಕಾಲದಲ್ಲಿ ನೀವು ಇಡೀ ನಾವು ನೀವು ಒಟ್ಟಿಗೆ ಸೇರಿ ಇಡೀ ದೇಶವನ್ನ ಆಡಳಿತ ಮಾಡಿದ್ದೆವು ಈ ಕಾಂಗ್ರೆಸ್ಸಿನ ವಿರುದ್ಧ, ಇವರ ಸರ್ವಾಧಿಕಾರದ ವಿರುದ್ಧ. ಆದರೆ ಇವತ್ತು ನೀವು ಯಾಕೆ ಪ್ರಾದೇಶಿಕ ಅಂದ್ರೆ ವ್ಯಕ್ತಿಗಳು ಸರ್, ನನಗೊಂದು ಪ್ರಶ್ನೆ, ಮೂರು ಪಕ್ಷಗಳು ಕೇಳ್ತೀನಿ. ಇಡೀ ಜನತಾ ಪಾರ್ಟಿ ನಾಶ ಆಗಿರುವುದೇ ಅಹಂಕಾರಗಳ ಪ್ರತಿಷ್ಠೆಯ ಒಳಗಿನ ಹೊಡೆದಾಟದಲ್ಲಿ. ಚರಣ್ ಸಿಂಗ್ ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ನಾನು ಪ್ರಧಾನಿ ಆಗಬೇಕು ಅಂತ ಹೇಳುವಂತಹ ಏನು ಇಲ್ಲದ್ರೆ, ಜನತಾ ಪಾರ್ಟಿ ಒಂದು ಬಹಳ ಜನರ ಆಶಯದಲ್ಲಿ ಬಂದಂತಹ ಪಾರ್ಟಿ. ಜನಸಂಘ ಆ ದಿವಸ ಜನತಾ ಪಾರ್ಟಿಯೊಟ್ಟಿಗೆ ಮರ್ಜ್ ಮಾಡಿಕೊಳ್ಳುವಾಗ ನಮ್ಮ 40 ಲೋಕಸಭಾ ಸದಸ್ಯರಿದ್ದರು, 40 ಆಗಿನ ಕಾಲದಲ್ಲಿ. ಆದರೂ ದೇಶದ ದೃಷ್ಟಿಯಲ್ಲಿ ಪಾರ್ಟಿಯನ್ನು ವೈಯಕ್ತಿಕ ಪ್ರತಿಷ್ಠೆಯಿಂದನೇ ಜೆಡಿಎಸ್ ಆಯ್ತು, ಜನತಾ ಪಕ್ಷ. ಏನು ಎಷ್ಟು ಹುಡಿ ಆಯ್ತು, ಜನತಾದಳ ತುಂಡಾದಷ್ಟು ಸರ್. ಒಂದು ಅಹಂಕಾರದ ಕಾರಣಕ್ಕೆ ಬೇರೆ ಯಾವುದೇ ರಾಜಕೀಯ ಪಾರ್ಟಿ ಇಷ್ಟು ತುಂಡಾದಂತಿಲ್ಲ. ರಾಯರು ಮಾತಾಡ್ತಿದ್ದಾರೆಂದ ನಾನು ಒಪ್ತೇನೆ. ಸನ್ಮಾನ್ಯ ಯೋಗೇಶ್ವರ ಒಂದು ಮಾತನ್ನ ಹೇಳ್ತಾರೆ, ಚನ್ನಪಟ್ಟಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸನ್ಮಾನ್ಯ ಅಮಿತ್ ಶಾ ಅವರು, ನೀವು ದೊಡ್ಡ ಗೂಂಡ ಇದ್ದಾಗ ರೀ, ಆ ಅಪ್ಪನ ಏನಾರ ಎದುರು ಹಾಕೊಂಡ್ಬಿಟ್ರೆ ಒಬ್ಬನೂ ಇಲ್ಲಿ ಉಳಿಯಲ್ಲ ರೀ. ಎಷ್ಟು ವೈರಲ್ ಆಯ್ತದು, ಎಷ್ಟು ಅಂದರೆ ಸರ್ವಾಧಿಕಾರ ಅಂತಕ್ಕಂಥದ್ದು ಇವತ್ತು ದಿವಸ. ಅವತ್ತು ನಾವು ಕಾಂಗ್ರೆಸ್ ವಿರುದ್ಧ ಏನು ಹೋರಾಟ ಮಾಡಿದ್ವಿ, ಅದಕ್ಕಿಂತ ಎರಡರಷ್ಟು ಅಘೋಷಿತವಾದ ಸರ್ವಾಧಿಕಾರ ಅವರು ಇದೆ. ಅಪಹಾಪಿ ಅಂದ್ರೆ ಅವರ ಒಂದು ಮುಷ್ಟಿಯಲ್ಲಿ ಇಟ್ಕೋಬೇಕು, ಮುಷ್ಟಿಯಿಂದ ಬಿಟ್ಟು ಆಚೆಗೆ ಹೋಗ್ಬಾರ್ದು. ಇವ್ರು ಹೇಳಿದ್ರಲ್ಲ ಭಿನ್ನಾಭಿಪ್ರಾಯ ಇರಬೇಕು, ಅದಕ್ಕೆ ಮನ್ನಣೆ ಕೊಡ್ತೀವಿ. ಎಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಿದ್ದಾರೆ? ಇವತ್ತೊಂದು ದಿವಸ ಯಾವ್ದಾರು ಒಬ್ಬರು ನಾಯಕರು ಯಾರು ಒಬ್ಬರು ಬಿಜೆಪಿನಲ್ಲಿ ಇವತ್ತೊಂದು ದಿವಸ ಮಾತಾಡಲಿ ನೋಡೋಣ, ಕೇಂದ್ರದ ಒಂದು ಕೇಂದ್ರ ಸರ್ಕಾರದ ಒಂದು ನಡೆಯ ವಿರುದ್ಧವಾಗಿ ಏನ್ ಸ್ವಾಮಿ ನಮ್ಮ ಕರ್ನಾಟಕ ಮುಳುಗೋಗಿತ್ತು, ನೀವೇನು ಕೊಡ್ಲಿಲ್ಲ ಅಂತ 25 ಜನ ಎಂಪಿ. ಅದೇ ಸರ್ವಾಧಿಕಾರ, ಅದೇ ಸರ್ವಾಧಿಕಾರ ಇಲ್ಲ, ಸರ್ವಾಧಿಕಾರ ಅದು ಸರ್ವಾಧಿಕಾರ, ಸರ್ವಾಧಿಕಾರ. ಸ್ವಾಮಿ ಇವತ್ತು ಹೇಳ್ತೀನಿ ಅಮ್ಮ, ಸ್ವಾಮಿ ಅವರೇ ಇಲ್ಲಮ್ಮ, ಇವತ್ತೊಂದು ದಿವಸ ಹೇಳ್ತೀನಿ ಅಲ್ಲಮ್ಮ 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 ನನಗೆ ಗೊತ್ತಿದೆ ಅಮ್ಮ, ಇನ್ನೊಂದು ಅಲ್ಲ ಇನ್ನೊಂದು ಸತ್ಯ ಅಮ್ಮ, ಇನ್ನೊಂದು ಸತ್ಯ ಗೊತ್ತಿದೆ. ಇವತ್ತೊಂದು ದಿವಸ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಎಲ್ ಕೆ ಜಿ ಸ್ಟೂಡೆಂಟ್ ಇದ್ದಾಗೆ ಯೂನಿಫಾರ್ಮ್ ಒಂದು ಹಾಕಿದ್ದಿಲ್ಲ ಅಷ್ಟೇ, ಇವನ್ನ ಅವ್ರ ಕ್ಯಾಬಿನೆಟ್ ಸಂಬಂಧಪಟ್ಟಂಗೆ ನೋಟ್ಸ್ಗಳನ್ನು ಸಹ ಆ ಇಲಾಖೆಯವರು ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಅದು ಕೇಂದ್ರದಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು, ರಾಜ್ಯದಲ್ಲಿ ಎಲ್ಲರೂ ನಾಯಕರೇ ಆಗ್ತಾ ಇದಾರೆ. ಅಲ್ಲ ಯಾಕೆ ಅಂತಂದ್ರೆ ಅನೈತಿಕವಾಗಿ ನಿಮಗೇನಾಗತ್ತೆ, ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ, 4 ಜನದ ಮಾತ್ರ ಉದಾಹರಣೆ ಕೊಡ್ತೀನಿ. ನೀವು ಲೆಟರ್ ಬರೀತೀರಿ, ಏನು ಬಿಜೆಪಿಯವರು ಬೇರೆ ಪಕ್ಷದಲ್ಲಿದ್ದಂಥ MLAಗಳ ಬಗ್ಗೆ ಬರೀತಾರೆ, ಇವನು ಗೂಂಡ, ಇವನು ಕ್ರಿಮಿನಲ್, ಇಷ್ಟು ಕೊಲೆ ಮಾಡಿದಾನೆ, ಇಷ್ಟು ಭ್ರಷ್ಟಾಚಾರ ಮಾಡಿದಾನೆ, ಎಲ್ಲರ ಬಗ್ಗೆ ಲೆಟರ್ ಬರೆದ್ರು. ಯಾರ್ಯಾರ ಬಗ್ಗೆ ಅವರು ಲೆಟರ್ ಬರೆದಿದ್ರು, ಅಷ್ಟು ಜನ ಭ್ರಷ್ಟಾಚಾರಿಗಳನ್ನ ಕರ್ಕೊಂಡು ಒಳಗಡೆ ಸೇರಿಸ್ಕೊಂಡ್ರು. ಯಾವ ಗಂಗಾಜಲ ಹಾಕಿದ್ರೆ ನೀವು, ನೀವು ಇವರಲ್ಲಿ ಬರ್ತಿದ್ದಾಗೆ ಮೂರು ಜನ ನಿಮ್ಮ ಪಾರ್ಟಿ, ನಮ್ಮ ಪಾರ್ಟಿಯವರು ಮೂರು ಜನ ನಿಮ್ಮ ಪಾರ್ಟಿ, ಅವ್ರ ಬಗ್ಗೆ ಲೆಟರ್ ಕೊಟ್ಟವ್ರೆ
ಸನ್ಮಾನ್ಯ ಹರೀಶ್ ಅವರು, ಶ್ರೀಯುತ ಹರೀಶ್ ಅವರು, ನನ್ಗೆ ಅವ್ರ ಬಗ್ಗೆ ಗೌರವ ಇದೆ. ಲೆಟರ್ ಕೊಡ್ತಾರೆ ಇವರು. ನಾನಿಲ್ಲಿ ಆರೋಪ ಪ್ರತ್ಯಾರೋಪ ಕೇಳಿ ದೇವರಾಜ್ ಅವರೇ, ಭವ್ಯರೇ, ನಾನು ಆರೋಪ ಪ್ರತ್ಯಾರೋಪ ಮಾಡ್ತಿರೋದಲ್ಲ, ಪ್ರತಿನಿತ್ಯ ಮಾಡ್ತಿರ್ತಾರೆ ಎರಡು ಮೂರು ಪಕ್ಷದ. ಈಗ ನಿಮ್ಮ ಪಾರ್ಟಿ ವಿಚಾರಕ್ಕೆ ಬರೋಣ. ನಿಮ್ಮ ಪಾರ್ಟಿಯಲ್ಲಿ ಮೇಜರ್ ಡಿಸಿಷನ್ ಬಗ್ಗೆ ಏನಾದರೂ ಮಾತನಾಡೋದೇ ಆದರೆ, ಒಂದು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇನ್ಯಾರಾದರೂ ಇವರಿಬ್ಬರ ತೀರ್ಮಾನವನ್ನು ನಿಮ್ಮ ಪಕ್ಷದಲ್ಲಿ ಪ್ರಶ್ನೆ ಮಾಡಿದ್ರೆ, ಏ ಡಿ ಕೆ ಶಿವಕುಮಾರ್ ಏನ್ರಿ ಹೇಳೋದು, ಸಿದ್ದರಾಮಯ್ಯನವ್ರು ಏನ್ರಿ ಹೇಳೋದು ಅಂತ ಬಂದರೆ ಅಲ್ಲಿ ಶುರುವಾಗುತ್ತೆ ದೊಡ್ಡಸ್ತಿಕೆ ಮತ್ತು ವೈಯಕ್ತಿಕವಾದಂತಹ ಪ್ರತಿಷ್ಠೆ. ಅದು ಬಿಜೆಪಿಯಲ್ಲಿ ಆಗ್ತಿದೆ ಅಂತಕ್ಕಂಥದ್ದು ನಾನು ಮಾತಾಡ್ತಿರೋದು. ಸರ್, ಇವರದೇ ಸರ್ಕಾರ ಏನು ಡಬಲ್ ಇಂಜಿನ್ ಅಂತ ಹೇಳ್ಕೋತಾರೆ. ಈ ಒಂದು ಪ್ರತಿಷ್ಠೆ ಇವತ್ತು ಅವರ ಹೈಕಮಾಂಡ್ನ ಕೇರ್ ಮಾಡದೆ ಸ್ಟೇಟ್ಮೆಂಟ್ಗಳು ಕೊಡ್ತಿದಾರಲ್ಲ, ಅದೇ ಧೈರ್ಯನ ಗೌರ್ಮೆಂಟಲ್ಲಿ ಇದ್ಕೊಂಡು ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಕಾಂಪನ್ಸೇಷನ್ನ ಧೈರ್ಯವಾಗಿ ಸೆಂಟರಿಂದ ತಂದಿದ್ರೆ ಸರ್, ಇವತ್ತಿಗೆ ಇವ್ರಿಗೆ ಪಾಡೆ ಬರ್ತಾ ಇರಲಿಲ್ಲ. ಮತ್ತೆ ಜನ ಇವ್ರನ್ನೇ, ಇವತ್ತು ನಿಮಗೂ ಗೊತ್ತು, ಒಂದು ಪ್ರೈಸ್ ರೈಸ್ ಇಂದ ಏನ್ ಆಂಟಿ ಇನ್ಕಮೆನ್ಸಿ ಇದೆ, ಯಾವ್ದೊಂದು ಯಾವುದೇ ಒಂದು ಅಭಿವೃದ್ಧಿಯ ಒಂದು ನೀವ್ ಹೇಳ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ವಿಚಾರ ನೋಡಿ. ಕಳೆದ ಕೆಲವು ದಿವಸಗಳಿಂದ ಪತ್ರಿಕೆಯನ್ನು ತೆಗೆದು ಒಮ್ಮೆ ಇಡೀ ಕರ್ನಾಟಕದ ದೃಷ್ಟಿಯಿಂದ ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ ಅಂತ ಹೇಳುವಂತದ್ದನ್ನ ನಾವು ಧೈರ್ಯವಾಗಿ ಗೊತ್ತು ಸರ್ ಚರ್ಚೆ ಮಾಡೋದು ಇಲ್ಲ ಇಲ್ಲ ನಾ ಬೇಡ, ಆದ್ರೂ ಅದಕ್ಕೋಸ್ಕರ ಹೇಳ್ತೇನೆ. ಆದ್ರೆ ಮತ್ತೆ ಸಹ ಇವರು ಹೇಳಿದಂತಹ ಎಲ್ಲ ವಿಷಯಗಳಿಗೆ ಒಂದೇ ಮಾತು ನಾನು ಅವರ ಒಂದು ಅಷ್ಟು ನೋಡಿ, ಅವರಿಗೆ ಕೂತಾಗ ಬೇರೆ ಬೇರೆ ಸಂಗತಿ ನೆನಪು ಬರ್ತದೆ. ಆದ್ರೆ ಒಮ್ಮೆ ನನಗೆ ಅವ್ರು ಹೇಳಿದಕ್ಕೊಂದು ಉತ್ತರ ಕೊಡ್ತೇನೆ, ಮತ್ತೆ ಅವ್ರು ಕೊಡ್ಲಿ. ಇಷ್ಟೆಲ್ಲ ಇವರು ಮಾತನಾಡುವಾಗ ಪ್ರತಿ ಬಾರಿ ಬಿಜೆಪಿಯನ್ನ ಜನ ಮತ್ತೆ ಮತ್ತೆ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಗಳು ಅಂತ ಹೇಳಿದಾಗ ನಾನು ಎಲ್ಲಿ ನಾವು ಅಧಿಕಾರದಲ್ಲಿ ಇದ್ದೇವೆ ಅಲ್ಲಿ ನಾವು ರಿಪೀಟ್ ಆಗ್ತಾ ಇದ್ದೇವೆ. ನಾವು ಕೆಲಸ ಮಾಡಿ ಯತ್ನಾಳ್ ಅವರು, ಯತ್ನಾಳ್ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಶುರು ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಮಾತಲ್ವಾ. ನಿಮ್ಮ ಪಕ್ಷ ಅವ್ರ ವಿರುದ್ಧ ಏನ್ ಕ್ರಮ ತಗೊಂಡು, ಶಿಸ್ತಿನ ಪಕ್ಷ ಒಂದೇ ಒಂದು ಕ್ರಮ, ಒಂದ್ ನಿಮಿಷ ಏನ್ ಇವತ್ತು ನೀವು ಯತ್ನಾಳ್ ರವರ ಮಾತಿನ ಬಗ್ಗೆ ನಮ್ಮ ಜ್ಯೇಷ್ಠ ನಾಯಕರಾದಂತಹ ಯಡಿಯೂರಪ್ಪರು ಹೇಳಿದ್ದನ್ನ ನೀವು ಕೇಳಿರ್ಬೋದು. ಅಲ್ಲ, ಕೆಲವೊಂದು ಮಾತುಗಳು ಬಂದಿರಬಹುದು, ಅದು ಪಕ್ಷದ ದೃಷ್ಟಿಯಿಂದ ಅಥವಾ ಒಟ್ಟು ಪಾರ್ಟಿಯಾದರೂ ಸಾರ್ವಜನಿಕವಾಗಿ ಏನು ನಮಗೆ ಕಾಣುವ ರೀತಿಯಲ್ಲಿ ಇಲ್ಲ ಅಂತ ಹೇಳುವಂತದ್ದು ಬಿಟ್ಟರೆ, ಪಾರ್ಟಿ ಯತ್ನಾಳರವರನ್ನ ಎಲ್ಲಿ ಕರೆದು ಹೇಗೆ ಮಾತಾಡಬೇಕೋ ಅದನ್ನ ಮಾತಾಡಿದೆ. ಹೇಗಿದ್ರು ಕೂಡ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದಾರೆ. ಅವರ ಮಕ್ಕಳನ್ನ ಅವ್ರ ಮಗಳ ಮಕ್ಕಳಲ್ಲಿ ಒಬ್ಬರನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ, ಅವ್ರಿಗೆ ಮತ್ತೆ ಟಿಕೆಟ್ ಕೊಡೋದು, ನೆಕ್ಸ್ಟ್ ಅವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಬಿಂಬಿಸೋದು, ಯಾಕೆ ಬೇಕೋ ಅವ್ರನ್ನ ಸೈಡ್ಗೆ ಸರಿಸ್ಬಿಡೋಣ ಅಂತ ಕೆಲವರು ಈಗ ಅವರ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಕೆಲವರ ವಿಶ್ಲೇಷಣೆ. ಚರ್ಚೆ ಮುಂದುವರಿಸಿ ಒಂದು ಬ್ರೇಕ್ ಅಂತ.